ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ನಾನು ಇವತ್ತು ರೀ ಶಾವ್ಗೆ ಉಪ್ಪಿಟ್ಟು ಯಾವ ಥರ ಮಾಡೋದು ತೋರಿಸ್ಕೊಡತ್ತೇನು ರೀ. ಬೆಳಗಿನ ಬ್ರೇಕ್ಫಾಸ್ಟ್ ರೀ, ಕೇವಲ 10 ನಿಮಿಷದಲ್ಲಿ ಶಾವ್ಗೆ ಉಪ್ಪಿಟ್ಟನ್ನು ರೆಡಿ ಮಾಡ್ಬೋದು ರೀ. ಭಾಳ ಟೇಸ್ಟಿ ಆಗಿರ್ತೈತೆ ರೀ, ಹುಡುಗರು ತಿನ್ನಕ್ಕೆ ಇಷ್ಟಪಡ್ತಾರೆ ರೀ. ಯಾವ ರೀತಿ ಮಾಡೋದ್ರಿ, ಏನೇನು ಸಾಮಗ್ರಿ ಬೇಕು ನೋಡೋಣ ಬನ್ರಿ. ಫಸ್ಟ್ ಇಲ್ಲಿ ನೋಡಿರಿ, 1 ಕಪ್ ಆಗೋವಷ್ಟು ರೀ ಶಾವ್ಗೆ ತೊಗೊಂಡಿನಿ ರೀ. ಹಾಗೆ 1 ಟೊಮೆಟೊ ಮತ್ತು ಬೀನ್ಸ್ ತೊಗೊಂಡಿನಿ, ಇಲ್ಲಾದ್ರೆ ನೀವು ಬೇಕಾದ್ರೆ ಹಸಿ ಬಟಾಣಿಯನ್ನು ಏನು ಮಾಡ್ಬೋದು ರೀ, ಹಾಕ್ಬೋದು ರೀ. ಹಾಗೆ ಒಂದು ಈರುಳ್ಳಿಯನ್ನು ರುಚಿಗೆ ತಕ್ಕಷ್ಟು ಉಪ್ಪು ರೀ, ಸಾಸಿವೆ ರೀ, ಜೀರಿಗೆ, ಆಮೇಲೆ ರೀ ಹಸಿಮೆಣಸಿನ್ಕಾಯಿ ರೀ, ಕೊತ್ತಂಬರಿ ಸೊಪ್ಪು ತೊಗೊಂಡೇನು ರೀ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ತೊಗೊಂಡೇನು ರೀ. ನೀವು ಬೇಕಾದ್ರೆ ಹಾಕೋಬೋದು ರೀ, ಇಲ್ಲಾದ್ರೆ ಹಸಿಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ಬೋದು. ನೋಡ್ರಿ ಈಗ ಹೆಂಗೆ ಮಾಡೋದು ನೋಡೋಣ ಬನ್ರಿ. ನಾನು ಇಲ್ಲಿ ಈಗ ಒಂದು ಕಡಾಯಿ ಇಟ್ಕೊಂಡೇನಿ. ಈಗ ಶಾವ್ಗೆಯನ್ನು ಏನು ಮಾಡ್ತೀನಿ ರೀ, ಫ್ರೈ ಮಾಡ್ಕೋತೀನಿ ರೀ. ನಾನು ಇಲ್ಲಿ ಈಗ ಶಾವ್ಗೆಯನ್ನು ಫ್ರೈ ಮಾಡ್ಕೋತೀನಿ ರೀ. ಸ್ವಲ್ಪ ಫ್ರೈ ಮಾಡಿದ್ದು ರೋಸ್ಟ್ ಇಲ್ಲಿ ರೋಸ್ಟೆಡ್ ಶಾವ್ಗೆನೂ ಸಿಗ್ತದ್ರಿ, ಆದರೂ ನಾನು ಇದ್ರ ಮನೇಲಿ ರೆಡಿ ಮಾಡಿರೋ ಶಾವ್ಗೆ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತೀನಿ ರೀ, ಇದನ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೋತೀನಿ ರೀ. ನೋಡ್ರಿ ಹಿಂಗೆ ಶಾವ್ಗೆ ಕೆಂಪಾಗೋವರೆಗೆ ಏನು ಮಾಡ್ಕೋಬೇಕು ರೀ, ಹುರ್ಕೋಬೇಕು ರೀ. ಇವಾಗ ಶಾವ್ಗೆ ಎಲ್ಲ ಹುರಿದಿದ್ದು ರೀ, ನೋಡ್ರಿ ಈ ಥರ ಕೆಂಪಾಗಬೇಕು. ಈಗ ಶಾವ್ಗೆ ನೋಡ್ರಿ, ಈಗ ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕಿ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿ, ಆಮೇಲೆ ಟೊಮೆಟೊ ಮತ್ತು ಬೀನ್ಸ್ನ ಹಾಕ್ತಾಯಿದ್ದೀನಿ. ಬೀನ್ಸ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಶೇಂಗಾ ಬೀಜ ಕೂಡ ಹಾಕ್ಬೋದು. ಇದು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಸೇರ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲ, ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಸ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬೇಕು ಈ ಥರ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಾನಿಲ್ಲಿ 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ, ಅದಕ್ಕೆ 1.5 ಕಪ್ ಅಷ್ಟು ನೀರು ಹಾಕ್ತೀನಿ. ಅಂದರೆ ಶಾವಿಗೆಯು ಚೆನ್ನಾಗಿ ಬಿಡಿ ಬಿಡಿಯ ಉದುರು ಉದುರವಾಗಿ ಬರ್ತದೆ, ಅದಕ್ಕೆ ಸ್ವಲ್ಪ ನೀರನ್ನು ಕಡಿಮೆ ಹಾಕೋ. ಈಗ ಅವಾಗ ಕುದಿ ಬರೆಯೋಕ್ಕೆ ಬಿಡಿ ಸ್ವಲ್ಪ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ, ಆಮೇಲೆ ಹುರಿದು ಇಟ್ಕೊಂಡಿರೋ ಶಾವ್ಗೆನ ಹಾಕಬೇಕು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸೋಕ್ಕೆ ಬಿಡಿ 1-2 ನಿಮಿಷ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬಂದಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರು ಆಗಿ ಕಾಣ್ತಾಯಿದೆ ನೋಡಿ. ಈಗ ನಾನು ಇವಾಗ ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಿ
ಕ್ರೈಸ್ ಎಷ್ಟು ಚೆನ್ನಾಗಿ ಬರೋದಾಗಿ ಬಂದಿದೆ. ನೀವು ಚೆನ್ನಾಗಿ ಶಾವಿಗೆನ ಹುರ್ಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವೀಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.